ಇದೀಗ ಬಂದ ಸುದ್ದಿಯನ್ನು ನೋಡೋಣ. ವೇಣುಗೋಪಾಲ್ ಅವರನ್ನು ಭೇಟಿಯಾದ ಬೆಂಗಳೂರಿನ ಮೇಯರ್. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಇಲ್ಲಿದೆ. ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ಹೊತ್ತಿರುವ ಕೆಸಿ ವೇಣುಗೋಪಾಲ್ ಅವರನ್ನು ಬೆಂಗಳೂರಿನ ಮೇಯರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಅಂದರೆ ಬಿಬಿಎಂಪಿ ಮೇಯರ್ ಪದ್ಮಾವತಿ ನೇತೃತ್ವದ ನಿಯೋಗದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋ ಲಾಬಿ ಮಾಡಲಾಗಿದೆ. ನವದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವ ವೇಣುಗೋಪಾಲ್ ನಿವಾಸದಲ್ಲಿ ಅವರನ್ನು ಭೇಟಿಯಾಗಿ ಈ ಮನವಿಯನ್ನು ಸಲ್ಲಿಸಲಾಗಿದೆ. ಮೇಯರ್ ಪದ್ಮಾವತಿ ಜೊತೆಗೆ ದೆಹಲಿಗೆ ತೆರಳಿದ್ದ ಸುಮಾರು 32 ಮಂದಿ ಕಾರ್ಪೊರೇಟರ್ಗಳು ಈ ತಂಡದಲ್ಲಿದ್ದರು. ಇವರು ಹೋಗಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ. ಅಂದರೆ ಇತ್ತೀಚೆಗೆ ರಾಜ್ಯದ ಉಸ್ತುವಾರಿನ ಹೊತ್ತಿದ್ದಾರೆ ವೇಣುಗೋಪಾಲ್ ಅವರು. ಅವರು ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ನೀಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುಮಾರು 32 ಜನ ಕಾರ್ಪೊರೇಟರ್ಗಳು ಮತ್ತು ಬಿಬಿಎಂಪಿಯ ಮೇಯರ್ ಪದ್ಮಾವತಿಯವರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಲು, ಲಾಬಿ ಮಾಡಲು ಹೋಗಿರುವ ಈ ಒಂದು ಭೇಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೆಸಿರುವಂತಹದ್ದು. ಈ ಹಿಂದೆ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ 4-6 ಅಭ್ಯರ್ಥಿಗಳಿದ್ದು ಅವರೆಲ್ಲರೂ ಕೂಡ ದೆಹಲಿಯಲ್ಲಿ 3 ದಿವಸಗಳಿಂದ ಲಾಬಿಯನ್ನ ನಡೆಸಿರುವಂತಹದ್ದು. ತಮಗೆ ಹತ್ತಿರ ಇರುವಂತಹ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ತಮಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ತಿರುವಂತಹದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ವೇಣುಗೋಪಾಲ್ ಅವರು ನೇಮಕ ಆಗಿದ್ದಾರೆ. ವೇಣುಗೋಪಾಲ್ ನೇಮಕ ಆದ ತಕ್ಷಣ ಕೆಲವೊಂದಿಷ್ಟು ನಾಯಕರುಗಳು ಹೆಚ್ಚು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿಕ್ಕೆ ತೆರಳುತ್ತಿರುವಂತಹದ್ದು. ತಮಗೆ ಕೆಪಿಸಿಸಿ ಸ್ಥಾನ ನೀಡಬೇಕು ಅನ್ನುವಂತಹ ಲಾಬಿ ದೆಹಲಿಯೊಳಗೆ ಜೋರಾಗಿರುವಂತಹದ್ದು. ಇವತ್ತೇ ತಾನೇ ಕೆಪಿಸಿಸಿ ಉಸ್ತುವಾರಿಯ ಆಗಿ ಇವತ್ತೇ ತಾನೇ ಅಧಿಕಾರವನ್ನ ವೇಣುಗೋಪಾಲ್ ಅವರು ಸ್ವೀಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಬೆಂಗಳೂರು ಮೇಯರ್ ಪದ್ಮಾವತಿ ಹಾಗೂ ಇನ್ನುಳಿದಂತಹ 32 ಜನ ಕಾರ್ಪೊರೇಟರ್ಸ್ ದೆಹಲಿಗೆ ಬಂದಿದ್ದಾರೆ. ದೆಹಲಿಗೆ ಬಂದು ವೇಣುಗೋಪಾಲ್ ಅವರ ನಿವಾಸದಲ್ಲಿ ಭೇಟಿಯಾಗಿ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು ಅನ್ನುವಂತಹದ್ದಂದ್ರೆ ಕೆಪಿಸಿಸಿ ಒಂದು ಕರ್ನಾಟಕದಲ್ಲಿ ಮುಂದಿನ ಅಧಿಕಾರಕ್ಕೆ ಬರಬೇಕು ಅಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒತ್ತಡವನ್ನ ವೇಣುಗೋಪಾಲ್ ಅವರಿಗೆ ಒತ್ತಡ ಅವ್ರ ಮೇಲೆ ಹೇರಿರುವಂತಹದ್ದು. ಜೊತೆಗೆ ವೇಣುಗೋಪಾಲ್ ಅವರು ಹೇಳಿರುವಂತಹದ್ದು, ನಾನು 8, 9, 10 ತಾರೀಕು ಕರ್ನಾಟಕಕ್ಕೆ ಬರ್ತೇನೆ, ಕರ್ನಾಟಕಕ್ಕೆ ಬಂದಾಗ ಆವಾಗೊಮ್ಮೆ ನಾನು ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೇನೆ, ಈಗ ನಾನು ಯಾವುದೇ ರೀತಿಯಂತ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕರ್ನಾಟಕಕ್ಕೆ ನಮ್ಮ ತಂಡದ ಜೊತೆ ನಾನು ಬರ್ತೇನೆ, ಆಗ ನಿಮ್ಮ ಎಲ್ಲ ನಿರ್ಧಾರಗಳನ್ನ ನಾನು ಕ್ರೋಢೀಕರಿಸ್ತೇನೆ, ನಂತರ ನಾನು ರಾಹುಲ್ ಗಾಂಧಿಗೆ ವರದಿಯನ್ನ ಕೊಡ್ತೇನೆ ಅನ್ನುವಂತಹದ್ದನ್ನ ಹೇಳಿರುವಂತಹದ್ದು ಗೌರಿ. ಓಕೆ, ಧನ್ಯವಾದ ಹರೀಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಹೆಚ್ಚಿನ ಮಾಹಿತಿ ನೀಡಿದರು. ಮೇಯರ್ ಪದ್ಮಾವತಿ, ಬಿಬಿಎಂಪಿಯ ಮೇಯರ್ ಪದ್ಮಾವತಿ ಅವರ ಜೊತೆಗೆ ಸುಮಾರು 32 ಜನ ಕಾರ್ಪೊರೇಟರ್ಗಳ ತಂಡ ಇವತ್ತು ನವದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್, ಅಂದರೆ ಇತ್ತೀಚೆಗೆ ರಾಜ್ಯದ ಉಸ್ತುವಾರಿ ಹೊತ್ತಿರುವ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋ ಒತ್ತಾಯವನ್ನು ಮಾಡಿತು. ಇದಕ್ಕೆ ಪೂರಕವಾಗಿ ಅಂದರೆ ಸ್ಪಂದಿಸಿರುವಂಥ ವೇಣುಗೋಪಾಲ್, ನಾನು 8, 9, 10 ಬೆಂಗಳೂರಿಗೆ ಬರ್ತೇನೆ, ಅಲ್ಲಿ ಎಲ್ಲರ ಜೊತೆ ಮಾತನಾಡಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ವೇಣುಗೋಪಾಲ್ ಅವರು. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾದ ಬಳಿಕ ಮೇಯರ್ ಅವರು ಅವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿಗೆ ಬೆಂಗಳೂರು ಮೇಯರ್ ಪದ್ಮಾವತಿ ಅವರು ಬಂದು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈಗ ಮೇಯರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಏನು ಕಾರಣ? ಸರಿಗ, ನಾವು 76 ಜನ ಕಾರ್ಪೊರೇಟರ್ಸ್ ಇದ್ದೀವಿ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೈತ್ರಿ ಆಡಳಿತ ಪಕ್ಷ ನಡೀತಾ ಇದೆ. ನಮ್ಮ ಪಕ್ಷದಿಂದ ರಾಜ್ಯಕ್ಕೆ ಹೊಸದಾಗಿ ಒಬ್ಬ ಉಸ್ತುವಾರಿ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿ ಪಕ್ಷದಿಂದ ಆದೇಶ ಬಂದಿದೆ. ಸೊ ನಾವು ನಗರ ಪಿತೃಗಳು, ಕರ್ನಾಟಕದಲ್ಲಿ ಬೆಂಗಳೂರು ಕ್ಯಾಪಿಟಲ್ ಸಿಟಿ. ಸೊ ನಾವು ಕಾರ್ಪೊರೇಟರ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಬೆಂಗಳೂರು ಸಿಟಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟಾಗೆ ಕಾರ್ಪೊರೇಟರ್ಸ್ ಅಂದರೆ ನಾವೆಲ್ಲ ಪುರ ಪಿತೃಗಳು, ನಾವು ಪಿತೃಗಳು, ಮಹಾನಗರ ಪಾಲಿಕೆ ಪಿತೃಗಳು. ಮೊದಲನೇದಾಗಿ ಅವರು ಬೆಂಗಳೂರಿಗೆ 8 ಬರೋರಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚಿತವಾಗಿ ನಾವು ಅವ್ರನ್ನ ಸ್ವಾಗತ ಮಾಡೋಣ ಅಂಥೇಳಿ ನಾವೆಲ್ಲ 76 ಜನ ಕಾರ್ಪೊರೇಟರಲ್ಲಿ 30 ಜನ ಬಂದಿದ್ದೀವಿ. ನಾವೆಲ್ಲ ಕೂಡ ಬೆಂಗಳೂರಿಗೆ ಬನ್ನಿ, ವೆಲ್ಕಮ್ ಮಾಡಿ, ಪಕ್ಷದ ಎಲ್ಲ ಕಾರ್ಯಕರ್ತರ ನಾಡಿಗಳನ್ನ ಮಿಡಿತಗಳನ್ನ ನೋಡಿ ನಿಷ್ಠಾವಂತರಿಗೆ ಅವಕಾಶ ಕೊಡಿ ಅಂತೇಳಿ ನಮ್ಮನ್ನೆಲ್ಲನೂ ಗುರುತಿಸಿ ಅಂತ ಹೇಳಕ್ ಬಂದಿದ್ದೀವಿ, ವಿನಃ ಬೇರೆ ಇನ್ನು ಯಾವುದೇ ಉದ್ದೇಶ ಇಲ್ಲ. ಅವನ ಜಸ್ಟ್ ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಅವ್ರಿಗೆ ವಿಶ್ ಮಾಡಿದ್ದೇವೆ, ಹೊಸದಾಗಿ ಉಸ್ತುವಾರಿ ವಹಿಸ್ಕೊಂಡಿದ್ದೀರಾ,
ಬೆಂಗಳೂರು ಮಹಾನಗರದಲ್ಲಿ ಮಹಾನಗರ ಪಾಲಿಕೆ ಉತ್ತಮವಾಗಿ ಕೆಲಸ ನಡೀತಾ ಇದೆ, ಪಕ್ಷ ಆಡಳಿತದಲ್ಲಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು 7,300 ಕೋಟಿ ರೂಪಾಯಿಗಳು ಬಜೆಟಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳು ನಡೀತಾ ಇದೆ ಅಂತೇಳಿ ನಾವೆಲ್ಲ ಕೂಡ ಅವ್ರ ಹತ್ರ ಬಹಳಷ್ಟು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರತಕ್ಕಂಥ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವ್ರ ಗಮನಕ್ಕೆ ತಗೊಂಬಂದ್ರೆ ಅವ್ರು ಕೂಡ ಬಹಳ ಸಂತೋಷಪಟ್ಟರು. ಇನ್ನೂ ಫಾಸ್ಟ್ ಆಗಬೇಕು, ಇನ್ನೂ ಕೆಲಸಗಳು ಸ್ಪೀಡ್ ಆಗಬೇಕು, ನೀವೆಲ್ಲರೂ ಕೂಡ ಇನ್ನೂ ಗ್ರಾಸ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಬಂದು ಅವನ್ನು ವಿಶೇಷವಾಗಿ ಅಭಿನಂದಿಸೋಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆದಿರುವಂಥದ್ದು, ಆ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರೆ? ಅಂಥದ್ದು ಬಗ್ಗೆ ಏನು ನಾವೇನು ಚರ್ಚೆಯನ್ನು ಮಾಡಿಲ್ಲ. ನಾವು ಒಟ್ಟಾರೆ ಬಂದಿರತಕ್ಕಂಥ ಅವನ್ನು ವಿಶ್ ಮಾಡಿ ಹೋಗಬೇಕು ಅಂತೇಳಿ ಬಂದಿದ್ದೀವಿ. ಎರಡನೇದಾಗಿ ನಿನ್ನೆ ತಾನೇ ನಗರಪಾಲಿಕೆಯಲ್ಲಿ ಒಂದು ಹೊಸ ಆದೇಶ ಬಂದಿದೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇಡೀ ಶೌಚಾಲಯ ಮುಕ್ತವಾಗಿರಬೇಕು ಅನ್ನೋದೊಂದು ಆದೇಶ ನಗರಪಾಲಿಕೆಯಲ್ಲಿ ಬಂದಿರತಕ್ಕಂಥದ್ದು ದೆಹಲಿ ನಗರಪಾಲಿಕೆಯಲ್ಲಿ. ನಾವು ಕೂಡ ಒಮ್ಮೆ ಅದನ್ನು ನೋಡಿಕೊಂಡು ವಿಷಯ ತಿಳ್ಕೊಂಡು ಮತ್ತೆ ಅದನ್ನು ನಾವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಕೂಡ ವಿಚಾರ ಮಾಡಿಕೊಂಡು ಹೋಗಕ್ಕೆ ಬಂದಿದ್ದೀವಿ. ಈಗ ನಾವು ಬೆಂಗಳೂರು ಇದು ಡೆಲ್ಲಿ ಮಹಾನಗರ ಪಾಲಿಕೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಕೂಡ ನೋಡಿಕೊಂಡು ಆ ಒಂದು ವಿಷಯ ಏನಿದೆ ಅವ್ರು ದೊಡ್ಡ ಒಂದು ಮಹತ್ತರವಾದ ತೀರ್ಮಾನ ತೆಗೆದುಕೊಂಡಿದ್ರೆ ಅದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ತೆಗೆದುಕೋಬೇಕು ಅಂತ ತೀರ್ಮಾನ ಬಂದಿದೆ. ಇದು ಮೇಯರ್ ಪದ್ಮಾವತಿ ಅವರ ಮಾತು. ಅಂದರೆ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಯಾವುದೇ ರೀತಿಯಂಥ ಬೇರೆ ರೀತಿಯಂಥ ಅರ್ಥ ಬೇಡ. ಅವರು ನಾವು ದೆಹಲಿಗೆ ಒಂದು ದೆಹಲಿಯ MCDಯನ್ನು ಭೇಟಿ ಮಾಡಲಿಕ್ಕೆ MCDಗೆ ಭೇಟಿ ಕೊಡಲಿಕ್ಕೆ ಬಂದಿದ್ದು, MCDಗೆ ಭೇಟಿ ಕೊಟ್ಟ ಸಂದರ್ಭದಲ್ಲೇ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿದ್ದೇವೆ. ಇದಕ್ಕೆ ಯಾವುದೇ ವಿಶೇಷವಾದ ಅರ್ಥ ಕಲ್ಪಿಸೋದು ಬೇಡ ಅನ್ನುವಂಥದ್ದನ್ನು ಮೇಯರ್ ಪದ್ಮಾವತಿ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಹರೀಶ್ ಗಂಜಲಗೋಡು, ಸುದ್ದಿ TV, ನವದೆಹಲಿ.